ಬ್ರಹ್ಮಚರ್ಯ ಪಾಲನೆಗಾಗಿ ಬ್ರಹ್ಮಚರ್ಯದ ಆಹಾರದ ನಿಯಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಏಕೆಂದರೆ ರಸೇಂದ್ರಿಯಗಳನ್ನು ನಿಗ್ರಹಿಸದೆ ಜನನಾಂಗಗಳನ್ನು ನಿಯಂತ್ರಿಸುವುದು ಅಸಾಧ್ಯ. ಇಲ್ಲಿ ಮುಖ್ಯವಾದ ವಿಷಯವನ್ನು ಗಮನಿಸುವುದಾದರೆ, ಸ್ನೇಹಿತರೆ, ನೀವು ಈ ಕೆಳಗಿನ ಎಲ್ಲ ನಿಯಮಗಳನ್ನು ಒಂದೇ ಒಡೆತದಲ್ಲಿ ಅಳವಡಿಸಿಕೊಳ್ಳಲು ಅನಿವಾರ್ಯವಿಲ್ಲ. ಸಮಯದೊಂದಿಗೆ ನಿಧಾನವಾಗಿ ನಿಮ್ಮನ್ನು ನೀವು ರೂಪಿಸಿಕೊಳ್ಳಿ. ಈ ನಿಯಮಗಳನ್ನು ಕಷ್ಟಕರವೆಂದು ಪರಿಗಣಿಸಿ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಈಗ ನಿಮ್ಮ ಜೀವನವು ವಜ್ರವಾಗಿದೆ. ನಂಬರ್ 1, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಕ್ಷಣವೇ ತ್ಯಜಿಸಿ, ಏಕೆಂದರೆ ಅವು ಬ್ರಹ್ಮಚಾರಿಗೆ ವಿಷದಂತಿವೆ. ನಂಬರ್ 2, ಮಾಂಸ ಆಹಾರವನ್ನು ತ್ಯಜಿಸಿ, ಏಕೆಂದರೆ ಬ್ರಹ್ಮಚರ್ಯವನ್ನು ಅನುಸರಿಸುವುದನ್ನು ಮಾಂಸಾಹಾರಿಯೊಂದಿಗೆ ಕಲ್ಪಿಸಿಕೊಳ್ಳಲಾಗುವುದಿಲ್ಲ. ನಂಬರ್ 3, ಬ್ರಹ್ಮಚರ್ಯಕ್ಕೆ ಹಾಲು ಮತ್ತು ಹಣ್ಣುಗಳು ಉತ್ತಮ ಆಹಾರದ ಪದಾರ್ಥಗಳಾಗಿವೆ. ನಂಬರ್ 4, ಕೆಂಪು ಮೆಣಸಿನಕಾಯಿಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಮತ್ತು ಅಗತ್ಯವಿದ್ದರೆ ನೀವು ಕೆಲವು ಹಸಿರು ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಬಹುದು. ಹಲವಾರು ದಿನಗಳ ನಂತರ ಕ್ರಮೇಣ ಅದನ್ನು ಸಹ ಬಿಟ್ಟುಬಿಡಿ. ನಂಬರ್ 5, ಹೆಚ್ಚು ಮಸಾಲೆ ಮತ್ತು ಕರಿದ ರೋಸ್ಟ್ ಇರುವ ಆಹಾರದ ಪದಾರ್ಥಗಳನ್ನು ಸೇವಿಸಬಾರದು. ನಂಬರ್ 6, 7:30 ಅಥವಾ 8 ಮತ್ತು ಭೋಜನದ ಮೊದಲು ಭೋಜನವನ್ನು ಮಾಡಿ ತುಂಬ ಹಗುರವಾಗಿರಬೇಕು. ನಂಬರ್ 7, ದೇವರ ಅಥವಾ ದೇವರ ಸ್ಮರಣೆಗಾಗಿ ತಯಾರಿಸಿದ ಆಹಾರದ ಪದಾರ್ಥಗಳನ್ನು ಮಾತ್ರ ಸೇವಿಸಿ. ಬ್ರಹ್ಮಚರ್ಯವನ್ನು ಅನುಸರಿಸುವ ಕಾಮ ಅಥವಾ ದುಷ್ಟರ ಕೈಯಿಂದ ಮಾಡಿದ ಆಹಾರದ ಪದಾರ್ಥಗಳನ್ನು ಸೇವಿಸಬೇಡಿ. ನಂಬರ್ 8, ಹಸಿರು ತರಕಾರಿಗಳನ್ನು ಸೇವಿಸಿ ಮತ್ತು ಅದರೊಂದಿಗೆ ಋತುವಿನ ಹಣ್ಣುಗಳನ್ನು ತಿನ್ನಿರಿ. ನಂಬರ್ 9, ಹೆಚ್ಚು ಹುಳಿ ಮತ್ತು ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನಬೇಡಿ. ನಂಬರ್ 10, ಸಾತ್ವಿಕ ಆಹಾರವು ಬ್ರಹ್ಮಚರ್ಯದ ಆಧಾರವಾಗಿದೆ. ನಂಬರ್ 11, ಮೌನವಾಗಿ ಆಹಾರವನ್ನು ತೆಗೆದುಕೊಳ್ಳಿ. ನಂಬರ್ 12, ಮೊಬೈಲ್ ಮತ್ತು TV ನೋಡುತ್ತಾ ಆಹಾರವನ್ನು ಸೇವಿಸಬೇಡಿ. ನಂಬರ್ 13, ಮನೆಯ ಆಹಾರವನ್ನು ಮಾತ್ರವೇ ಸೇವಿಸಿ, ಹೊರಗಿನ ಆಹಾರವನ್ನು ಸೇವಿಸಬೇಡಿ. ನಂಬರ್ 14, ಜಗಿದು ನಂತರ ನಿಧಾನವಾಗಿ ತಿನ್ನಿರಿ. ನಂಬರ್ 15, ಬೆಂಡೆಕಾಯಿ ತೊಗರಿ ಕಾಳುಗಳು ಬ್ರಹ್ಮಚರ್ಯವನ್ನು ಅನುಸರಿಸಲು ತುಂಬ ಸಹಾಯಕವಾಗಿದೆ. ನಂಬರ್ 16, ಎದ್ದ ತಕ್ಷಣ 2-3 ಲೋಟ ನೀರು ಕುಡಿಯಿರಿ. ನಂಬರ್ 17, ತಿಂದ 1 ಗಂಟೆಯ ನಂತರ ಮಾತ್ರ ನೀರು ಕುಡಿಯಿರಿ. ನಂಬರ್ 18, ಸಂತೋಷ ಮತ್ತು ಶಾಂತಿಯ ಸ್ಥಿತಿಯಲ್ಲಿ ಮಾತ್ರ ಆಹಾರವನ್ನು ಸೇವಿಸಿ, ಕೋಪ ಇತ್ಯಾದಿ ಭಾವನೆಗಳಿಂದ ತಿನ್ನಬೇಡಿ. ನಂಬರ್ 19, ತಿಂಗಳುಗಳಲ್ಲಿ ಕನಿಷ್ಠ 1 ದಿನವಾದರೂ ಉಪವಾಸ ಮಾಡಿ. ನಂಬರ್ 20, ನೀವು ಹಸಿವಿಗಿಂತ ಹೆಚ್ಚು ಒಳ್ಳೆಯ ಅಥವಾ ಮೆಚ್ಚಿನ ಆಹಾರವನ್ನು ಪಡೆದರೆ ಅದನ್ನು ಪೂರ್ಣ ಹೃದಯದಿಂದ, ಅಂದರೆ ಹೊಟ್ಟೆ ಬಿರಿಯವರೆಗೂ ತಿನ್ನಬೇಡಿ. ಓಕೆ ಫ್ರೆಂಡ್ಸ್, ನಾವು ನೀಡಿದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಹಾಗೆ ನಾವು ನೀಡಿದ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೆಳಗೆ ನೀಡಲಾದ ಶೇರ್ ಬಟನ್ ಮೂಲಕ ನಿಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರಿಗೆ ಹಾಗೂ ವಾಟ್ಸಪ್ ಮತ್ತು ಫೇಸ್ಬುಕ್ ಸ್ನೇಹಿತರೊಂದಿಗೆ ಈ ವಿಡಿಯೋದ ಲಿಂಕನ್ನು ಹಂಚಿಕೊಳ್ಳಿ. ಇದರಿಂದ ಅವರು ಇದರ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಅದರಿಂದ ಪ್ರಯೋಜನವನ್ನು ಪಡೆಯಬಹುದು. ಏಕೆಂದರೆ ನಿಮ್ಮ ಒಂದೇ ಒಂದು ಶೇರ್ ಯಾರದೋ ಒಬ್ಬರ ಇಡೀ ಜೀವನವನ್ನೇ ಬದಲಾಯಿಸಬಹುದು, ಮತ್ತು ನಮ್ಮ ವಿಡಿಯೋಗಳು ಹೆಚ್ಚು ಹೆಚ್ಚು ಜನರನ್ನು ತಲುಪಲು ನಮಗೆ ಸಹಾಯ ಮಾಡಿದಂತಾಗುತ್ತದೆ. ಧನ್ಯವಾದಗಳು.